ಒಳ್ಳೆ ಕ್ಯಾಂಡಿಡೇಟು ಸ್ವಲ್ಪ ಮಗನಾಗುತ್ತ ಇರ್ಬೇಕಷ್ಟೇ ನೀನು ನೀನ್ ಮಗು ನಗುತ್ತ ಇದ್ರೆ 25% ವೋಟ್ ನಿಮಗೆ ಬಿತ್ತು ಫ್ರೀಯಾಗಿ ಮಗನಾಗುತ್ತ ಇದ್ರೆ ಒಂದು ಪಾಟು ರಾಜಕಾರಣದ ಚುನಾವಣೆ ಒಂದು ಪಾಟು ಮಗನಾಗುತ್ತ ಇದ್ರೆ ಅದೇ ನಿನಗೆ 25% ವೋಟ್ ಇನ್ನೊಂದು 25% ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಯಾರನ್ನಾಗಲಿ ಅಣ್ಣ ಬುದ್ಧಿ ದೇವರಿಂದ ಕಾಲಕ್ಕಿದ್ರೆ 25% ವೋಟ್ ಬಿಟ್ಟಿದೆ ವೇದಿಕೆ ಮೇಲೆ ನಾವು ಸರಿ MLC ಚುನಾವಣೆ ಗೆಲ್ಲೇಬೇಕು ಅನ್ನೋದು ಒಂದಷ್ಟು ಹುಮ್ಮಸ್ಸು ಬರಬೇಕು ನಮ್ಮ ಜಿಲ್ಲೆಯಲ್ಲಿ ಅನ್ನೋ ಮಾಹಿತಿ ಇಟ್ಕೊಂಡು ಇವತ್ತು ನಾವು ಭಾಷಣ ಮಾಡ್ತಾರೆ ಎಲ್ಲರೂ ಕೂಡ ಸೇರಿ ಬಂದವ್ರೆ ನಾನು ಇವತ್ತು ಬಿಜೆಪಿನವರಿಗೆ ಪ್ರಶ್ನೆ ಕೇಳಿದ್ದೆ ಯಾರು ಪ್ರಶ್ನೆ ಕೇಳಿದ್ದೀನಿ ಬಿಜೆಪಿನವರಿಗೆ ಈ ಜಿಲ್ಲೆಯಲ್ಲಿ ಇಬ್ಬರು ಸಚಿವರು ಒಬ್ರು ಕೇಂದ್ರ ಸಚಿವರು ನಾರಾಯಣ ಸ್ವಾಮಿ ಅವರು ಭಾವನಾ ಒಬ್ರು ಕೇಂದ್ರ ಸಚಿವರು MLC 3 ಜನ MLA ಎಲ್ಲ ಕೂಡ ಒಂದು ಕ್ಯಾಂಡಿಡೇಟ್ ಸಿಕ್ಕಿದ್ರೆ ಬಿಜೆಪಿ ಈ ಜಿಲ್ಲೆಯಲ್ಲಿ ಈ ಜಿಲ್ಲೆಯಲ್ಲಿ ಒಂದು ಕ್ಯಾಂಡಿಡೇಟ್ ತಯಾರು ಮಾಡೋ ಶಕ್ತಿ ಇರಲಿಲ್ಲ ಇವತ್ತು ಮೂಲಿಂಗ್ ಪಾರ್ಟಿ ಸರ್ಕಾರ ಇಟ್ಕೊಂಡು ಇವತ್ತು ನಮಗೆ JDS ಹಿಂದ್ಗಡೆ ಹೋಯ್ತು ನಿರ್ಣಾಮ ಹೋಯ್ತು ಖಾಲಿಯಾಗೋಯ್ತು JDS ಅಂತಾರೆ ಜನ ನೀವು ಅರ್ಥ ಮಾಡ್ಕೋಬೇಕು ಯಾವ ಪಕ್ಷ ಖಾಲಿಯಾಗೈತೆ ಇವತ್ತು ಜಿಲ್ಲೆಯಲ್ಲಿ ಇದ್ದಾರೆ ಯಾಕೆಂದ್ರೆ ನಮ್ಮ ಕ್ಯಾಂಡಿಡೇಟ್ ಇದೇ ಮಂಡಲದಲ್ಲಿ ಬಿಟ್ಟಿರುವಂತ ಮಂಡಿನ ಮಗ ಅವ್ರ ಜೊತೆ ಇರೋ ಟಿವಿ ಅವ್ರನ್ನ ಸೋಸ್ತಾ ಕಾಯ್ತಾ ಅವ್ರೆ ಗೊತ್ತಿಲ್ಲ
ಯಾವುದೇ ಕಾರಣ ಅವತ್ತು ಅವತ್ತು ಕೂಡ ನಾವು ದೇವೇಗೌಡ ಜೆಡಿಎಸ್ ಪಾರ್ಟಿಯಿಂದನೇ ಯಾವ್ದು ಮಾಡಿದ್ರೆ 100% ಒಂದು ಲಕ್ಷ ಓಟ್ ಮಾಡಲಿ ನಾವು ಮಾಡಿದ ತಪ್ಪನ್ನು ಅದರಿಂದ ಇವತ್ತು ನಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕೈತೆ. ದಯವಿಟ್ಟು ದೇವೇಗೌಡರು ಸೋಲಿಸಿರತಕ್ಕಂಥ ಮುಂಚಿನ ಅವ್ರನ್ನ ಮತ್ತೆ ಮನೆ ಕೈಸುವಂತ ಎಲ್ಲ ಅವಕಾಶಗಳು ನಮ್ಮ ಕಣ್ಣುದೇ ಇದೆ. ಸ್ವಾಭಿಮಾನ ಯಾವುದೇ ಕಾರಣದಲ್ಲಿ ಅವರು ಮಾಡ್ಕೊಳ್ಳೋದ್ರೆ ನಿಮ್ಗೆಲ್ಲರೂ ಕೈಗೂರಿ ಕೇಳ್ತೀನಿ ಸ್ವಾಭಿಮಾನ ಮಾಡ್ಕೊಳ್ಳೋದ್ರೆ ಈ ಒಂದು ದಿಟ್ಟಿತನ ಹೋರಾಟವನ್ನ ಎದುರು ಚುನಾವಣೆಯಲ್ಲಿ ಅನಿಲ್ ಕುಮಾರ್ ನ ಹೆಚ್ಚು ಮತಗಳನ್ನ ಕೊಟ್ಟು ಗೆಲ್ಲಿಸಬೇಕಾಗ್ತದೆ. ಯಾಕಂದ್ರೆ ಈಗ ಹಾಕಿದ್ರೆ ನೀವು ಯೋಚನೆ ಮಾಡಿ ಈಗ ಬೆಂಗಳೂರಿನ ಅಭ್ಯರ್ಥಿ ಗೆದ್ದ ಕರ್ಕೊಂಡ್ಬಂದವರು ಬಿಜೆಪಿನಲ್ಲಿ ಗೊತ್ತಲ್ಲ ಇನ್ನು ಹೋದ್ರೆ ಅಡ್ರೆಸ್ ಇಲ್ಲ ಅವ್ರಿಗೆ ಅಡ್ರೆಸ್ ಇಲ್ಲ ಕೇಳ್ಕೊಂಡ್ರೆ ಕ್ಯಾಂಡಿಡೇಟ್ನ ಬಿಜೆಪಿ ಅಭ್ಯರ್ಥಿಗೆ ಅಡ್ರೆಸ್ ಇದೆಯಾ ಅಡ್ರೆಸ್ ಇದೆಯಾ ಅದಕ್ಕೋಸ್ಕರ ದಯವಿಟ್ಟು ಮನವಿ ಮಾಡೋದಷ್ಟೇ. ಅನಿಲ್ ಕುಮಾರ್ ಮತ್ತೆ ಹೇಳಿದ್ದ